ಅದನ್ನ ನಾನು ಮಂಕಿ ಡಯಟ್ ಅಂತೀನಿ ಕೋತಿ ಡಯಟ್ ಕೋತಿ ಏನು ಯಾವುದು ಬೇಯಿಸಿ ತಿನ್ನಲ್ಲ ಸೊ ಆದ್ರಿಂದ ಇಲ್ಲಿ ಕ್ಯಾನ್ಸರ್ ಒಂದು ಟ್ರೀಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ಡಿಸೀಸಸ್ ಡಿಸ್ಅಪಿಯರ್ ಆಗುತ್ತೆ ಸೊ ದಟ್ ಇಸ್ ದ ಪವರ್ ಆಫ್ ಆಯುರ್ವೇದ ಅಂದ್ರೆ ಸ್ಟ್ರಾಂಗ್ ಇರಬೇಕು ಹೌದು ನಾವು ಹಿಂಗೆ ಇರಬೇಕು ಹಿಂಗೆ ಇರಬೇಕು ನಾನು ಬದುಕಬೇಕು ಅಂತ ಅನ್ನೋ ಒಂದು ಅವರಿಗೆ ಆಸೆ ಅನ್ನೋದು ಇರಬೇಕು ಅದು ಇವಾಗ ಮುಗಿದ್ ಲೈಫ್ ಅನ್ಬೇಕು ನಮಸ್ಕಾರ ವಿಷ ಒಂದು ವೇಳೆ ಡಾಕ್ಟರ್ ಎಸ್ ಎಂ ರಾಜು ಅವರ ಫ್ಯಾಕ್ಟ್ರಿ ಪ್ರಿಮೈಸಸ್ ಇದು ಫ್ಯಾಕ್ಟ್ರಿಯಲ್ಲಿದ್ದೀವಿ ನಾವು ಪ್ರತಿ ವಾರ ಬರ್ತಾ ಇದ್ದೀವಿ ನಿಮ್ಮನ್ನು ಮೀಟಾಗಿ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಯಾವ ವಿಷಯ ಅಂದರೆ ಒಂದೇ ರಾಮಬಾಣ ಅಂತಾರಲ್ಲ ಹಂಗೆ ಅಂದರೆ ಒಂದು ಸೂತ್ರದಿಂದ ಅವರ ಸೂತ್ರ ಅದು ಹಲವಾರು ರೋಗಗಳು ಗುಣಮುಖ ಆಗ್ತವಂತೆ ಅಂದರೆ ಮಲ್ಟಿಪಲ್ ಡಿಸೀಸಸ್ ಕ್ಯೂರ್ಡ್ ಸೊ ಈ ರೀತಿ ಹೇಳ್ಬೋದು ಬನ್ನಿ ಅವರೊಟ್ಟಿಗೆ ಅದೇನಂತ ಕೇಳ್ಬಿಡೋಣ ಸರ್ ನಮಸ್ಕಾರ ಮತ್ತೊಂದು ಭಾನುವಾರ ನೀವು ಹೇಳ್ಬಿಡಿ ಹೇಳಿದಿರಿ ಮಲ್ಟಿಪಲ್ ಡಿಸೀಸಸ್ ಕ್ಯೂರ್ ಆಗ್ತವೆ ಅಂದರೆ ಹಲವಾರು ರೋಗಗಳು ಒಂದೇ ಒಂದು ಸೂತ್ರದಿಂದ ಗುಣ ಆಗ್ತವೆ ಅಂತ ಸೊ ನಿಮ್ಮಿಂದನೇ ನಾವು ಕೇಳ್ಕೊಂಬಿಡೋಣ ಅಂತ ಸೊ ಈ ಒಂದು ಹೇಳ್ತೇನೆ ಹಾಂ ನನಗೇನಂದರೆ ಹ್ಞೂ ಎಷ್ಟು ಪ್ರಚಾರ ಮಾಡಿ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಆಹಾರ ಅನ್ನೋದು ಎಷ್ಟು ದೊಡ್ಡ ಔಷಧಿ ಅನ್ನೋದು ಹ್ಞೂ ಜನಕ್ಕೆ ತಿಳಿಸ್ಕೊಟ್ರೆ ಅದರಿಂದ ಹ್ಞೂ ಅವ್ರಿಗೆ ಖುಷಿ ಆಯ್ತು ಅಂದರೆ ಅದು ನಮಗಿನ್ನೂ ಎಷ್ಟೋ ಖುಷಿ ಆಗುತ್ತೆ ಹೌದು ಸೊ ಈಗ ಹ್ಞೂ ನಾನು ಯಾವುದೇ ಆಗಲಿ ನೀವು ಬರ್ತೀರಿ ನಾನು ಭೇಟಿ ಮಾಡಿದಾಗ ನೀವು ಕೇಳ್ತೀರಿ ಜನಕ್ಕೆ ಏನಾದರೂ ಒಂದು ಒಳ್ಳೆಯದು ಹೋಗಬೇಕು ಅಂತ ನೀವು ನನಗೆ ಇದು ಕೊಡ್ರಿ ಯಾಕೆಂದ್ರೆ ಸಂಡೇ ಸಂಡೇ ಎಲ್ಲದನ್ನ ಕೇಳ್ತಾ ಇರ್ತಾರೆ ಅದು ನನ್ನಲ್ಲೂ ಬಂದು ಕೇಳ್ತಾರೆ ಸರ್ ನಾವ್ ಯಾವಾಗಲೂ ಸಂಡೆಗೆ ವೈಟ್ ಮಾಡ್ತಾ ಇರ್ತೀವಿ ಅರುಣ್ ಅವರು ಅರುಣ್ ನಿಮ್ಮ ಹೆಸರನ್ನು ಬಾರಿ ಪಾಪ್ಯುಲರ್ ಸೆಲೆಬ್ರಿಟಿ ಆಗಿದ್ರಿ ಆ ಅರುಣ್ ಅವ್ರದ್ದು ಬರ್ಲಿ ಎರುಣ್ ಇವತ್ತು ಯಾವ ರಿಲೀಸ್ ಮಾಡ್ತಾರೆ ಅಂತ ನಾವು ವೈಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಸೊ ಇವತ್ತು

ಅವರು ತುಮಕೂರಲ್ಲೋ ಎಲ್ಲೋ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವರ್ ಅವರಿಗೆ ಡಯಾಬಿಟಿಸ್ ಇತ್ತು ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು ಕಾರ್ಡಿಯೋಮಯೋಪತಿ ಡೈಲೇಟೆಡ್ ಕಾರ್ಡಿಯೋಮೋಪತಿ ಇತ್ತು ಇತ್ತು ಪ್ಲಸ್ ಕ್ಯಾನ್ಸರ್ ಮೌತ್ ಕ್ಯಾನ್ಸರ್ ಬಿಕಾಸ್ ಆಫ್ ದ ಟೊಬ್ಯಾಕೋ ಹ್ಮ್ ಟೊಬ್ಯಾಕೊ ಫಸ್ಟ್ ಆಫ್ ಆಲ್ ಡ್ರೈವರ್ ಅವ್ರಿಗೆ ಅಷ್ಟು ದುಡ್ಡಿಲ್ಲ ಹ್ಮ್ ಹೆಂಡ್ತಿ ನರ್ಸ್ ಅಂತ ಕಾಣುತ್ತೆ ಸಮೋ ಅವರು ನಂತರ ಬಂದರು ನನಗೂ ಒಂದೊಂದು ಟೈಮು ಆಶ್ಚರ್ಯಕ್ಕಿಂತ ಶಾಕ್ ಅನಿಸುತ್ತೆ ಅವ್ರ ರಿಸಲ್ಟ್ ನೋಡ್ಬಿಟ್ಟು ಸೊ ಬಂದಾಗ ನಾನು ಹೇಳಿದೆ ನೋಡಪ್ಪ ಮೂತಿ ನೆಟ್ಕಿಟ್ಕೊಂಡ್ರೆ ನೀನು ನೆಟ್ ನೆಟ್ಗೆ ಇಲ್ಲ ಅಂದರೆ ಇದು ವೇಸ್ಟ್ ನಂದು ಅಂತ ಸೊ ಅಷ್ಟೊತ್ತು ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದಾರೆ ಎಲ್ಲ ಬ ಇದಾಗಿ ಬಂದಿದ್ದಾರೆ ಏನೂ ಆಗಿಲ್ಲ ರಿಸಲ್ಟ್ಸ್ ಆಗಿಲ್ಲ ಆಮೇಲೆ ದೊಡ್ಡ ದೊಡ್ಡ ಪ್ಯಾಕೇಜಸ್ಗೆ ಅವ್ರಿಗೆ ಅಷ್ಟು ದುಡ್ಡು ಇಲ್ಲ ಆಮೇಲೆ ಕೊಯ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಆ ಟನ್ ಕೊಯ್ ಎಲ್ಲ ಇಷ್ಟು ತೆಗಿತಾರಲ್ಲ ಫಿಲ್ಮಲ್ಲಿ ತೋರಿಸ್ತಾರಲ್ಲ ಅದಕ್ಕೆ ಸೊ ಆ ಸ್ಟೇಟಸ್ ಅವರದಿತ್ತು ಅದರಲ್ಲಿ ನಾನು ಒಂದು ಆ್ಯಡ್ ಮಾಡಿದ್ದೀನಿ ಸದ್ಗುರು ಅವ್ರದ್ದು ಏನು ಹಸಿ ಕಡಲೆ ಬೀಜ ಅಂದ್ರೆ ನೆನೆಸಿದ್ದು ಅಥವಾ ಮೊಳಕೆ ಕಟ್ಟಿದ್ದು ಕಡಲೆ ಬೀಜದ್ದು ಪೇಸ್ಟ್ ನಾವು ಶೇಂಗಾ ಅಂತೀವಿ ಸೊ ಅದನ್ನ ನೆನೆಸಬೇಕು ಎರಡು ಮೂರು ಚಮಚ ಒಂದು ಮುಷ್ಟಿ ಅಂತ ಹೇಳ್ತಾರೆ ನಾನು ಮುಷ್ಟಿ ಹೆಂಗ್ ಹೆಂಗೆ ನಾನು ಟೆಸ್ಟ್ ಮಾಡಿದೆ ಮೂರು ಟೇಬಲ್ ಸ್ಪೂನ್ ತೊಗೊಂಡ್ರೆ ಒಂದು ಮುಷ್ಟಿ ಆಗುತ್ತೆ ಅದಕ್ಕೆ ದೊಡ್ಡ ಅದರ ಒಂದು ಬಾಳೆಹಣ್ಣು ಆಮೇಲೆ ಅವರು ಹೇಳ್ತಾರೆ ಅನಿ ಹಾಕ್ಕೊಳ್ರಿ ಅಂತ ಅನಿ ನೈಂಟಿ ನೈನ್ ಪರ್ಸೆಂಟ್ ಫ್ರಾಡು ಎಲ್ಲ ಅಡಲ್ಟ್ರೇಟೆಡ್ ಬರುತ್ತೆ ಅದಿನ ನಾನು ಕ್ಯಾನ್ಸರ್ ಪೇಷಂಟ್ ತೊಗೊಂಡ್ರೆ ಮತ್ತೆ ಅಸಿಡಿಕ್ ನೇಚರ್ ಬರುತ್ತೆ ಆದ್ದರಿಂದ ಅಲ್ಲೇನು ಮಾಡಿದೆ ನಾನು ಇದು ಏನೋ ಡೇಟ್ಸ್ ಸ್ವೀಟ್ ಬರಬೇಕು ಅವರಿಗೆ ಡೇಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಬಾಳೆಹಣ್ಣು ಮಾಮೂಲಿ ಏಲಕ್ಕಿ ಆದರೆ ಎರಡು ದೊಡ್ಡದಾದ್ರೆ ಇದು ಹಾಕಿ ರಿಮೇನಿಂಗ್ ಎಲ್ಲ ಪ್ರೋಟೋಕಾಲ್ ಕೊಟ್ಟೆ ಅದನ್ನು ನಾನು ಮಂಕಿ ಡಯಟ್ ಅಂತೀನಿ ಕೋತಿ ಡಯಟ್ ಕೋತಿ ಏನು ಯಾವುದು ಬೇಯಿಸಿ ತಿನ್ನಲ್ಲ ಆ ವಿಲ್ ಪವರ್ ಬೇಕು ಅವ್ರಿಗೆ ಏನೋ ನಾನು ಚೆನ್ನಾಗಿ ಹೋಗ್ಬೇಕಂತ ತಗೊಂಡ್ರು ಒಂದು ಹೇಳ್ತೀನಿ ಟೂ ಆ್ಯಂಡ್ ಹಾಫ್ ಮಂತ್ ಆದ್ಮೇಲೆ ನನ್ನ ಹತ್ರ ಬಂದರು ಒಂದು ತಿಂಗಳಲ್ಲೇ ಇನ್ಸುಲಿನ್ ಆಚೆ ಬಂದ್ಬಿಟ್ರು ಒಂದು ತಿಂಗಳದ ಇನ್ಸುಲಿನ್ ಆಚೆ ಬಂದುಬಿಟ್ರು ಅದ್ರದ್ದು ಬ್ಲಡ್ ರಿಪೋರ್ಟ್ ಹಂಗೆ ತಂದಿರಲಿಲ್ಲ ಸೊ ಟೋಟ್ಲಿ ನಾರ್ಮಲ್ ಡಯಾಬಿಟಿಸ್ ಒಂದು ತಿಂಗಳಲ್ಲಿ ಫೈವ್ ಹಂಡ್ರೆಡ್ ಇದ್ದಿದ್ದು ಫಾಸ್ಟಿಂಗ್ ಹಾರ್ಟ್ ಒಂದು ಮಜಾ ಹೇಳಿದ್ರು ಅವ್ರ ಮಿಸ್ಸಸ್ ಸರ್ ನಾವು ಒಂದು ತಿಂಗಳಾದ್ಮೇಲೆ ಚೆಕ್ ಮಾಡಿಸಿದ್ರಿ ಇದ್ದಿದ್ದು ಏನೋ ಮೂವತ್ನಾಲ್ಕು ಮೂವತ್ತೈದು ಆಗ್ಬೋದು ಅಂದ್ರೆ ನಲವತ್ತೈದು ಆಗೋಯಿತು ನಮಗೇನೆ ಆಶ್ಚರ್ಯ ಅನಿಸುತ್ತಾ ಇತ್ತು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕೊಡ್ತೀನಿ ನಾನು ಆಮೇಲೆ ಅವ್ರದ್ದು ಟಂಗ್ ಫಿಫ್ಟಿ ಪರ್ಸೆಂಟ್ ಟ್ಯೂಮರ್ ಒಟ್ಟಾಗಿದೆ ಮಾತ್ ಬಂದಿದೆ ಆ ರೀತಿ ಇದು ಏನು ನಮ್ಮ ಶರೀರದಲ್ಲಿ ಆ ಅಂಡರ್ ನರಿಶ್ಡ್ ಆರ್ಗನ್ಸ್ಗೆ ನರಿಶ್ ಮಾಡಿದ್ರೆ ಆಮೇಲೆ ನಾನು ಹೇಳಿರೋ ಒಂದು ಊಟನ ಡಿಫೈನ್ಡ್ ಅನ್ನು ಫಾಲೋ ಅಂತಂದ್ರೆ ಪ್ಲಸ್ ವಿತ್ ಮೈ ಹೆಲ್ತ್ ಸಪ್ಲಿಮೆಂಟ್ಸ್ ಇನ್ ಒನ್ ಸ್ಟ್ರೋಕ್ ಮಲ್ಟಿಪಲ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತೈತೆ ನಾನು ಟ್ರೀಟ್ ಮಾಡಿದ್ದು ಬೇಸಿಕಲಿ ಫಾರ್ ದ ಕ್ಯಾನ್ಸರ್ ಅದು ಏನು ಸಿಂಪಲ್ ಏನು ಗ್ಯಾಸ್ಟ್ರೋ ಸಪೋರ್ಟ್ ಇಮ್ಯೂನ್ ಸಪೋರ್ಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಪೋರ್ಟ್ ಬೆಳಗ್ಗೆ ಮತ್ತೆ ಸಂಜೆ ಕರೆಕ್ಟ್ ಆಮೇಲೆ ಮೂರು ಸರಿ ಅಗ್ಸೆ ಮಜ್ಜಿಗೆ ಅದು ಡಾಕ್ಟರ್ ಜೋಹನಾ ಬಟ್ವಿಕ್ ಥಿಯರಿ ಮೂರು ಮೂರ್ ಅದು ಎರಡು ಸರಿ ನಾನ್ ಕ್ಯಾನ್ಸರ್ ಕ್ಯಾನ್ಸರ್ಟ್ಸ್ ಆಲ್ವೇಸ್ ಐ ಆಮ್ ಟೆಲಿಂಗ್ ಥ್ರೀ ಟೈಮ್ ತ್ರೀ ಟೈಮ್ಸ್ ಒಂದು ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಆಸ್ ಎ ಫಸ್ಟ್ ಕೋರ್ಸ್ ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ಅಲ್ಲಿ ಈವ್ನಿಂಗು ಡಿನ್ನರ್ ಟೈಮಲ್ಲಿ ಹ್ಞೂ ಆಮೇಲೆ ಬ್ಯೂಟಿಫುಲ್ ಸಲಾಡ್ಸ್ ಹ್ಞೂ ಏನು ಬೇಕಾದ್ರೂ ಚೀಪಾಗಿರೋ ಬೆಲ್ಲನೂ ಒಳ್ಳೇದು ಹ್ಞೂ ಆ ಏರಿಯಾದಲ್ಲಿ ಬೆಳೆಯೋವು ಅವನೇನು ಲೀಚಿಂಗ್ ಮಾಡ್ದೆ ಸುಂದರವಾಗಿ ತುರಿದ ಹ್ಞೂ ಆ ತುರಿದಾಗ ಟೇಸ್ಟ್ ತಿನ್ನ ಉದಾಹರಣೆಗೆ ರ್ಯಾಡಿಶು ಹ್ಞೂ ಅದನ್ನು ನೀವು ಹಂಗೆ ತಿನ್ನಿ ಕೊಯ್ಕೊಂಡು ಒಂದು ಟೇಸ್ಟು ಹ್ಞೂ ಅದನ್ನೇ ತುರಿ ಒಂದು ಟೇಸ್ಟು ಸೇಮ್ ಕೊಬ್ಬರಿನ ಹಂಗೆ ತಿನ್ನಿ ಒಂದು ಟೇಸ್ಟು ತುರಿದು ಬಾಯಲ್ಲಿ ಹಾಕ್ಕೊಂಡ್ರೆ ಒಂದು ಟೇಸ್ಟು ಇದರಲ್ಲಿ ಎಲ್ರಿಗೂ ಹೇಳೋದೇನೆಂದ್ರೆ ಪೇಷಂಟ್ಗೆ ಆಗಿ ಟ್ರೀಟ್ ಮಾಡಬಾರ್ದು ಅವ್ರು ಯಾರು ಅಡುಗೆ ಮಾಡ್ತಾರೆ ಪೋಷಕರು ಅವ್ರಿಗೆ ಕ್ಯಾನ್ಸರ್ ಬಂದರೆ ಹೆಂಗಿರುತ್ತೆ ಅನ್ನೋ ಸ್ಥಿತಿ ನೋಡಿಕೊಂಡು ಏನೇ ಮಾಡಿ ಅವ್ರಿಗೆ ಕೊಟ್ಟು ಸಹ ಫಸ್ಟ್ ಅವ್ರು ಟೇಸ್ಟ್ ಮಾಡಬೇಕು ಅದು ಟೇಸ್ಟ್ ನಾನು ಚೆನ್ನಾಗಿದೆ ಅಂದಾಗ ಅವ್ರಿಗೆ ಪೇಶೆಂಟ್ ಕೊಡಬೇಕು ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಕೊಳಕಿದೆ ತಲೆನಲ್ಲಿ ಜನಕ್ಕೆ ಏನ್ ನನಗೆ ಡಯಾಬಿಟಿಸ್ ಫ್ರೂಟ್ಸ್ ಏನಾಗುತ್ತೆ ಅಂತ ದಟ್ ಇಸ್ ಅ ಟೋಟಲಿ ಏನೋ ಮಿತ್ ಫ್ರೂಟ್ಸ್ ಏನು ಫ್ರಾಕ್ಟೋಸ್ ಆರಾಮಾಗಿ ಕರಗಿಬಿಡ್ತವೆ ಸುಕ್ರೋಸ್ ಕರಗಲ್ಲ ಆದ್ರಿಂದ ಹೇಳಿದ್ನಲ್ಲ ಇವರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆಟೋಮೆಟಿಕ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಇದಾಯಿತು ಆಮೇಲೆ ಏನು ರಾ ವೆಜಿಟೇಬಲ್ ಜ್ಯೂಸ್ ಎರಡು ಸರಿ ಕುಡಿಬೇಕು ಬನಾನಾ ಸ್ಟೆಮ್ ಜ್ಯೂಸು ಎರಡು ಸರಿ ಓಕೆ ಬಾಳೆ ದಿಂಡದಸ ಎರಡು ಸರಿ ಕುಡಿಬೇಕು ಅಷ್ಟೇನೆ ಕೆಮ್ಮು ಗಿಮ್ ಏನೋ ಬಂತು ಅಂದರೆ ಮಸಾಲೆ ಕಷಾಯ ಅಂತ ಬರ್ದೀನಿ ಅದು ತೊಗೊಳ್ಬೇಕು ಸೊ ಆದ್ದರಿಂದ ಇಲ್ಲಿ ಕ್ಯಾನ್ಸರ್ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ಮಲ್ಟಿಪಲ್ ಡಿಸೀಸಸ್ ಡಿಸಪಿಯರ್ ಆಗುತ್ತೆ ಸೊ ದಟ್ ಈಸ್ ದ ಪವರ್ ಆಫ್ ಆಯುರ್ವೇದ ದಟ್ಟು ನೀಯೋ ಆಯುರ್ವೇದ ನಾನೇನು ಅಲೋಪತಿಕ್ ಪ್ರಿನ್ಸಿಪಲ್ಸ್ನ ಅಳವಡಿಸ್ಕೊಂಡಿದ್ದೀನಿ ಇದರಲ್ಲಿ ವಾತ ಇಲ್ಲ ಪಿತ್ತಾಕಿಲ್ಲ ಕಫ ಅಯ್ಯೋ ಅದು ವಾತ ಇದೆ ಅದು ಮೊಸರು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಸೊ ನನ್ನ ಪ್ರಕಾರ ನೋ ಎನಿ ಸೈಂಟಿಫಿಕಲ್ ಎವಿಡೆನ್ಸಸ್ ಫಾರ್ ದಟ್ ಇನ್ ಆಯುರ್ವೇದ ಸೊ ಇದು ನಂದು ಪ್ರಿನ್ಸಿಪಲ್ ನನಗೆ ರಿಸಲ್ಟ್ ನೋಡಿದ್ದೀನಿ ಮೊದಲು ಟ್ರಯಲ್ ಮಾಡ್ತೀವಿ ಎರಡು ಆಗುತ್ತೆ ಅಂದ್ರೆ ತಪ್ಪಾಗುತ್ತೆ ಕರೆಕ್ಷನ್ ಮಾಡಬೇಕು ಇವತ್ತು ನನ್ನ ಬುಕ್ನ ಎಷ್ಟು ಸರಿ ಮಾಡಿದ್ದೀನಿ ಅಂದರೆ ಯು ಕೆನಾಟ್ ಇಚ್ ಸೊ ಆ ರೀತಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯಿತು ಅಂದರೆ ಅವರಿಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದರೆ ಯಾವ ರೀತಿ ಅಲೋಪತಿಕ್ ಪ್ರಿನ್ಸಿಪಲ್ಸ್ ಕ್ಯಾನ್ಸರ್ಗೂ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸ್ಟ್ಯಾಟಿನ್ಸ್ ಮತ್ತೆ ಬ್ಲಡ್ ಥಿನರ್ಸ್ ಮತ್ತೆ ಬ್ಲಾಕರ್ಸ್ ಕೊಡ್ತಾರೆ ಕಾಂಬಿನೇಷನ್ಸ್ ಕೊಡ್ತಾರೆ ದೊಡ್ಡ ಲಿಸ್ಟ್ ಇಪ್ಪತ್ತು ಇಪ್ಪತ್ತರ ಟ್ಯಾಬ್ಲೆಟ್ಸ್ ನಂದ್ರಲ್ಲಿ ಏನು ಇಲ್ಲ ನಂದ್ರಲ್ಲಿ ಎಲ್ಲ ಟ್ಯಾಬ್ಲೆಟ್ಸ್ ತೆಗೆಸಿಬಿಡ್ತೀನಿ ಎಕ್ಸೆಪ್ಟ್ ಬಿಪಿ ಮತ್ತೆ ಡಯಾಬಿಟಿಸ್ ಮತ್ತೆ ಡಯಾಬಿಟಿಸ್ ಫಸ್ಟ್ ಥರ್ಡ್ ಡೇ ಇಟ್ ಸೆಲ್ಫ್ ಇನ್ಸುಲಿನ್ ಇತ್ತು ಅಂದ್ರೆ ಈವ್ನಿಂಗ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಟ್ ಮಾಡ್ತೀನಿ ಇಪ್ಪತ್ತು ಯೂನಿಟ್ ಮೂವತ್ತು ಯೂನಿಟ್ ಅಂದ್ರೆ ಹದಿನೈದು ಯೂನಿಟ್ ಕಟ್ ಮಾಡಿಸ್ತೀನಿ ಅಷ್ಟು ಫಾಸ್ಟ್ ಆಗಿ ನಮ್ಮ ಆರ್ಗನ್ಸ್ ಆಕ್ಟಿವೇಟ್ ಆಗೋಗ್ಬಿಡ್ತೈತೆ ಎಲ್ಲ ಇನ್ಬಿಲ್ಟೇ ಇದೆ ಒಳಗೆ ನರಿಶ್ ಮಾಡ್ಬೇಕು ಅದಕ್ಕೆ ಪೋಸ್ಟ್ ಮಾಡ್ಬೇಕು ಹೌದು ನಮ್ಮ ದೇಹದಲ್ಲಿ ದೇವರು ಆಗಲೇ ಒಂದು ಇನ್ಬಿಲ್ಟ್ ಸಾಫ್ಟ್ವೇರ್ ಕೊಟ್ಟಿದ್ದಾನೆ ತಾನ ತಾನೇ ಅದನ್ನ ಹೀಲ್ ಮಾಡ್ಕೊಳ್ಳೋದು ಎಸ್ ಅದು ನಮ್ಗೆ ಗೊತ್ತೇ ಇಲ್ಲ ಬಿ ಎಂ ಹೆಗ್ಡೆ ಪ್ರತಿಯೊಂದು ಲಕ್ಷರು ನಾನು ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತೀನಿ ಎಲ್ಲಾನು ಹೇಳ್ತಾ ಇರ್ತಾರೆ ಅದನ್ನ ಅಂದ್ರೆ ನಮ್ಮ ಇನ್ಬಿಲ್ಟ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇದೆ ಅದಕ್ಕೆ ಪೋಷಣೆ ಮಾಡಬೇಕು ನಾವು ಪೋಷಣೆ ಮಾಡ್ತಾ ಇಲ್ಲ ಆಮೇಲೆ ಭಯ ಪಡ್ತೀವಿ ಹೌದು ಆ ಭಯದಿಂದನೇ ನಮಗೆ ರೋಗಗಳು ಜಾಸ್ತಿ ಬರೋದು ಹೌದು ಸೊ ಆದ್ರಿಂದ ಫಸ್ಟ್ ಭಯ ಪಡಬಾರ್ದು ಈಗ ಕ್ಯಾನ್ಸರ್ ಬಂದ ತಕ್ಷಣ ಭಯ ಆಗ್ತಿತ್ತು ನನ್ನ ಹತ್ರ ಬರೋರು ಫೋರ್ ಕ್ಯಾಟಗರೀಸ್ ಹೇಳ್ತೀನಿ ಒಬ್ಬರು ಅಗರ್ಭ ಶ್ರೀಮಂತರು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿರ್ತಾರೆ ಆನರಬಲ್ ಆಗಿ ಎಲ್ಲ ಅವ್ರಿಗೇನು ಅವರು ಕೀಮೋ ತೊಗೊಂಡ್ರೆ ಏನೋ ಇದಾಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಅವ್ರು ಮುಕ್ತಿ ಆಗ್ತಾರೆ ಅವರೊಬ್ಬರು ಬರ್ತಾರೆ ಇನ್ನೂ ಒಂದು ಕ್ಯಾಟಗರಿ ಜೊತೆ ಜೊತೆಲಿ ತಗೊಳ್ತಾರೆ ಸೈಡ್ ಎಫೆಕ್ಟ್ ಇಲ್ಲ ಅಲ್ಲಿ ಏನು ಒಂದು ಅಲೋಪತಿಕ್ನವ್ರು ಹೇಳ್ತಾರೆ ಅನ್ ಕುಕ್ಡ್ ತಿನ್ನಬಾರ್ದು ಅಂತ ಅವ್ರು ಹೇಳೋದು ಸತ್ಯನೇ ಇಲ್ಲಿ ನಾನು ಅನ್ ಸ್ಟೆರಿಲೈಸೇಷನ್ ಮಾಡಬೇಕು ಏನು ಲೀಚಿಂಗ್ ಮಾಡಬೇಕು ಅದಾದ್ಮೇಲೆ ಹಾಟ್ ವಾಟರ್ಲ್ಲಿ ಡಿಪ್ ಮಾಡಿ ಅದನ್ನು ರಿನ್ಸ್ ಮಾಡಿ ಇಟ್ಕೊಳ್ಬೇಕು ಸೊ ದಟ್ ಆಲ್ ಕೆಮಿಕಲ್ಸ್ ಅಂಡ್ ಪೊಟ್ಯಾಶಿಯ ತೆಗಿತಾರೆ ಅದರಲ್ಲಿ ಯಾವ ರೀತಿ ನಾವು ಏನು ಫಾಲೋ ಮಾಡ್ತೀವಿ ಆ ಒಂದು ಡಯಟ್ ವಿತಿನ್ ಓ ಟೈಮ್ ರಿಸಲ್ಟ್ಸ್ ಅಂತ ನೋಡ್ಬೋದು ಹ್ಮ್ ಅಂದರೆ ಸ್ಟ್ರಾಂಗ್ ಇರಬೇಕು ಹೌದು ನಾವು ಹಿಂಗೆ ಇರಬೇಕು ಹಿಂಗೆ ಇರಬೇಕು ನಾನು ಬದುಕಬೇಕು ಅಂತ ಒಂದು ಅವರಿಗೆ ಆಸೆ ಅನ್ನೋದು ಇರಬೇಕು ಅದು ಇವ್ ನನ್ ಮುಗಿದೋಯ್ತು ಲೈಫ್ ಮುಗಿದೋಯ್ತು ಅಂತ ಅನ್ಕೊಂಡ್ ಈ ಒಂದು ಎಪಿಸೋಡಲ್ಲಿ ಬಹಳ ಉಪಯುಕ್ತ ಮಾಹಿತಿ ಕೊಟ್ಟ್ರಿ ಪ್ರತಿ ವಾರ ಕೊಡ್ತಾ ಇದೀವಿ ಇದು ಮಾತ್ರ ಬಹಳ ಜನಕ್ಕೆ ಅನುಕೂಲ ಆಗಿರುತ್ತೆ ಯಾಕಂದ್ರೆ ಒಂದೇ ಒಂದು ಟ್ರೀಟ್ಮೆಂಟಿಂದ ಮೂರು ರೀತಿಯ ರೋಗಗಳು ಒಬ್ಬ ವ್ಯಕ್ತಿಗೆ ಗುಣ ಗುಣಮುಖ ಗುಣಮುಖ ಆಗಿದೆ ಅದ್ಭುತವಾಗಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಈ ರೀತಿ ಒಂದು ಸೂತ್ರಗಳು ಇರ್ತವೆ ಸೊ ಇದನ್ನು ಫಾಲೋ ಮಾಡಬೇಕು ಅಂದರೆ ಅವ್ರು ಹೇಳೋದೆಲ್ಲ ಪಾಲಿಸ್ಬೇಕು ಹಾಂ ಸೊ ಪ್ರತಿ ವಾರ ನಾವು ಸರ್ನ ಮೀಟ್ ಆಗ್ತೀವಿ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀವಿ ಮುಂದಿನ ವಾರ ಮತ್ತೆ ಸಿಗೋಣ ಸರ್ ಒಳ್ಳೆಯ ಒಂದು ಸೂತ್ರದೊಟ್ಟಿಗೆ ಧನ್ಯವಾದ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ